ಫೋರ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ವರ್ಲ್ಡ್ ಕಪ್ ಸೆಂಚುರಿ ಮಿಸ್ ಆಯಿತು ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ವಾಹಿನಿ ಹಾಗೂ ಫೇಸ್ಬುಕ್ ಪೇಜ್ಗೆ ಸ್ವಾಗತ ವೀಕ್ಷಕರೇ ನಿನ್ನೆ ಆಸ್ಟ್ರೇಲಿಯಾ ವಿರುದ್ಧ ನಮ್ಮ ಭಾರತ ತಂಡ ಒಂದು ಭರ್ಜರಿ ಜಯವನ್ನು ಗಳಿಸಿದೆ ಆರು ವಿಕೆಟ್ಗಳಿಂದ ಸೊ ವಿಷಯ ಏನಪ್ಪ ಅಂತಂದರೆ ರಾಹುಲ್ ಅವರು ಸೆಂಚುರಿ ಹೊಡಿತಾರೆ ಅನ್ನೋದಕ್ಕಿಂತ ಮುಂಚೆ ಕೊಹ್ಲಿ ಅವರು ಸೆಂಚುರಿ ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ ಎಂಬತ್ತೈದು ರನ್ ಆಗಿತ್ತು ಇನ್ನು ಸಾಕಷ್ಟು ರನ್ಗಳು ಹೊಡೆಯೋ ಅವಕಾಶ ಇದ್ದಿದ್ದರಿಂದ ಕೊಹ್ಲಿ ಸೆಂಚುರಿ ಹೊಡಿತಾರೆ ಅಂದ್ಕೊಂಡಿದ್ವಿ ಅದು ಮಿಸ್ ಆಯಿತು ಆದರೆ ರಾಹುಲ್ಗೆ ಈ ಒಂದು ಅವಕಾಶ ಇತ್ತು ಅದು ನಮ್ಮ ಹಾರ್ದಿಕ್ ಪಾಂಡೆ ಅವರು ಬಂದು ಹೊಡೆಯೋಕ್ಕೆ ಶುರು ಮಾಡಿದ್ರಿಂದ ಅವಕಾಶಗಳು ಭಾಳಷ್ಟು ಕಡಿಮೆ ಇದ್ವು ಲಾಸ್ಟ್ ಲಾಸ್ಟಿಗೆ ಒಂದು ಫೋರು ಒಂದು ಸಿಕ್ಸು ಹೊಡೆದ್ರೆ ಸೆಂಚುರಿ ಮಾಡ್ಕೋಬಹುದಾಗಿತ್ತು ಅವರು ಸೊ ಅದೇ ಕಾರಣಕ್ಕೋಸ್ಕರ ಒಂದು ಶಾಟನ್ನು ಅವರು ಆಲ್ಮೋಸ್ಟ್ ಅವರು ಇದು ಫೋರ್ ರೇಂಜ್ಗೆ ಹೋಗುತ್ತೆ ಸಿಕ್ಸ್ ಹೋಗೋಲ್ಲ ಅಂತಲೇ ಅಂದ್ಕೊಂಡಿದ್ರು ನೋಡಿದ್ರೆ ಅದು ಸಿಕ್ಸ್ ಹೋಗಿಬಿಡುತ್ತೆ ಎಲ್ಲ ಒಂದು ಕಡೆ ಅವ್ರಿಗೆ ಬೇಜಾರಾಯ್ತೋ ಇಲ್ಲೋ ಗೊತ್ತಿಲ್ಲ ಭಾಳಷ್ಟು ಜನ ನಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ ಬೇಜಾರಾಯ್ತದೇನಪ್ಪ ಅಂತಂದರೆ ಇಷ್ಟು ಚೆನ್ನಾಗಿ ಆಡ್ತಾಯಿದ್ರು ನಮ್ಮ ರಾಹುಲ್ ಅವರು ತೊಂಬತ್ತೇಳು ರನ್ ಗಳಿಸಿದ್ರು ಅದು ಸಿಕ್ಸ್ ಹೋಗೋ ಜಾಗದಲ್ಲಿ ಫೋರ್ ಹೋಗಿ ನೆಕ್ಸ್ಟ್ ಬಾಲಲ್ಲಿ ಒಂದು ಫೋರ್ ಸಿಕ್ಸ್ ಹೊಡೆದು ಬಿಟ್ಟಿದ್ರೆ ಸೆಂಚುರಿ ಆಗ್ಬಿಡ್ತಾ ಇತ್ತು ನಮ್ಮ ಕೆ ಎಲ್ ರಾಹುಲ್ ಅವ್ರದ್ದು ಅವರ ಒಂದು ವರ್ಲ್ಡ್ ಕಪ್ ಸೆಂಚುರಿ ಮಿಸ್ ಆಯಿತು ಅಂತ ಎಲ್ಲೋ ಒಂದು ಕಡೆ ನಮಗನಿಸ್ತು ಸ್ವಲ್ಪ ಬೇಜಾರಾಯಿತು ತುಂಬ ಬೇಜಾರೇನಿಲ್ಲ ಯಾಕಪ್ಪ ಅಂದರೆ ನಮ್ಮ ಭಾರತ ಭರ್ಜರಿಯಾಗಿ ಒಂದು ಜಯವನ್ನು ಗಳಿಸಿದೆ ಅದು ಬಲಿಷ್ಠ ತಂಡವಾದಂತಹ ಆಸ್ಟ್ರೇಲಿಯಾದ ವಿರುದ್ಧ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ